ದಸರಾ ಸಮಿತಿಯನ್ನ ಇದೇ ಮೊಟ್ಟ ಮೊದಲ ಬಾರಿಗೆ ಆರಂಭಿಸಿ ಒಂದು ಹೊಸ ಸಂಪ್ರದಾಯವನ್ನ ಶುರು ಮಾಡಲಾಗಿದೆ. ಇದರ ಉದ್ದೇಶ ಸ್ಪಷ್ಟವಾಗಿದೆ. ಮೈಸೂರು ಪ್ರಾಂತ್ಯದ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ದಸರಾ ಮಹೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ. ಆದರೆ ಕೋಲಾರದಲ್ಲಿ ಎಲ್ಲೋ ಒಂದು ಕೊರತೆ ಕಂಡುಬರ್ತಾ ಇತ್ತು. ಆ ಕೊರತೆಯನ್ನು ನೀಡಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ದಸರಾ ಸಮಿತಿಯನ್ನ ಆರಂಭಿಸಿದ್ದೇವೆ. ಇದು ಇವತ್ತು ಒಂದು ಸರಳ ಮತ್ತು ಸಣ್ಣದಾದ ಕಾರ್ಯಕ್ರಮ ಅಂತ ಅನಿಸ್ಬೋದು. ಆದರೆ ಕೋಲಾರ ನಗರದ ಇತಿಹಾಸದಲ್ಲಿ ಇದು ಒಂದು ಐತಿಹಾಸಿಕವಾದ ಒಂದು ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದ್ರೆ ಕೋಲಾರದಲ್ಲಿ ಇತ್ತೀಚೆಗೆ ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಅಲ್ಲೇನೋ ಒಂದು ವಿವಾದ, ಏನೋ ಒಂದು ಗಲಾಟೆ, ಒಂದು ಭಯದ ವಾತಾವರಣ ಉಂಟಾಗ್ತಾ ಇತ್ತು. ಆದ್ರೆ ಇವತ್ತು ಒಂದು ಮೊದಲ ಕಾರ್ಯಕ್ರಮದಲ್ಲೇ ದಸರಾ ಸಮಿತಿ ಎಲ್ಲ ಜಾತಿ ಜನಾಂಗದವರನ್ನ ಧರ್ಮದವರನ್ನ ನಾನು ಸಾದಿಕ್ ಪಾಷಾ ಅವರಿಗೆ ಇವತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಇವತ್ತಿನ ಮೂಲಕ. ಯಾಕೆಂದ್ರೆ ಈ ಕಾರ್ಯಕ್ರಮದಲ್ಲಿ ಯಾವುದೇ ಮುಜುಗರ ಭಯ ಇಲ್ಲದೆ ಧೈರ್ಯವಾಗಿ ಭಾಗವಹಿಸಿ ಅವರ ಎಲ್ಲ ದೇವರ ಒಂದು ಕಾರ್ಯಕ್ರಮಗಳಿಗೆ ಒಂದು ಮೊಮೆಂಟವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿಯಾದ ಸೌಹಾರ್ದತೆಯನ್ನು ಬೆಸುವಂತ ಕಾರ್ಯಕ್ರಮ ಇದಾಗಬೇಕು. ಮುಂದಿನ ದಿನಗಳಲ್ಲಿ ಈಗ ನಮ್ಮ ಶಿವರು ಆಗ್ತಾ ಆಗ್ಲಿಂದ ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದು ಎಲ್ಲ ನಾಡ ದೇವತೆಗಳು ಎಲ್ಲ ಗ್ರಾಮ ದೇವತೆಗಳು ಜಂಬೂ ಸವಾರಿಯ ಸಾರಥ್ಯದಲ್ಲಿ ಇಲ್ಲಿಗೆ ಆಗಮಿಸಿ ಬನ್ನಿ ಮಂಟಪದಲ್ಲಿ ದೊಡ್ಡ ಮೆರವಣಿಗೆ ಆಗಮಿಸಿ ಸಹಸ್ರಾರು ಜನ ಸಾಂಸ್ಕೃತಿಕ ತಂಡಗಳೊಂದಿಗೆ ಇಲ್ಲಿಗೆ ಬಂದು ಇಲ್ಲಿ ನಿಂತು ಇಲ್ಲಿ ಹತ್ತು ಸಾವಿರ ಜನ ಸೇರಿ ಈ ಕಾರ್ಯಕ್ರಮ ನಡೀಬೇಕು, ಆ ಮಟ್ಟಕ್ಕೆ ಎಬ್ಬಿಸ್ಬೇಕು. ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಐತಿಹಾಸಿಕ ಅಂತ ಹೇಳ್ತಿದ್ದೀನಿ. ಈ ದಸರಾ ಸಮಿತಿ ಇನ್ನು ಮುಂದಿನ ದಿನಗಳು ಸಹ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಹಬ್ಬ ಹರಿದಿನಗಳನ್ನ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಆಚರಣೆಗೆ ಬದ್ಧವಾಗಿರ್ತದಂತ ನಾನು ಅಧ್ಯಕ್ಷರಾದಂತ ಧನರಾಜ್ ಅವರ ಪರವಾಗಿ ಮತ್ತೆ ಎಲ್ಲ ಸದಸ್ಯರ ಪರವಾಗಿ ಘೋಷಣೆ ಮಾಡ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ, ಜೈ ಭಾರತ.